ಮೂರನೇ ದಿವಸಕ್ಕೆ ಕಾಲಿಟ್ಟಿದೆ ಸಾರಿಗೆ ಸಿಬ್ಬಂದಿಗಳ ಅನಿರ್ದಿಷ್ಟಾವಧಿ ಮುಷ್ಕರ. ಇವತ್ತು ಪರವಾಗಿಲ್ವೇನೋ ಅಂತ ಅನ್ನಿಸ್ತು, ಬಿಕಾಸ್ ಬೆಳಗ್ಗೆಯಿಂದ ಇಲ್ಲಿ ತನಕ ಏನಾಗಿದೆ ಒಂದು ರೌಂಡ್ ಅಪ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಬೆಳಗ್ಗೆಯಿಂದ ಒಂದಿಷ್ಟು ಸಾರಿಗೆ ಬಸ್ಗಳು ಓಡಾಡ್ತಿವೆ. ಇವತ್ತು KSRTC 186, BMTC 67 ಬಸ್ ಸಂಚಾರ, NE ಅಂದರೆ ನಾರ್ತ್ ಈಸ್ಟ್ KSRTC, ನಾರ್ತ್ ವೆಸ್ಟ್ ನಾರ್ತ್ ಈಸ್ಟ್ 159, ನಾರ್ತ್ ವೆಸ್ಟ್ 62 ಬಸ್ ಓಡಾಟ ಮಾಡಿದೆ. ಬ್ರೇಕಿಂಗ್ ನ್ಯೂಸ್, ಬೆಳಗ್ಗೆಯಿಂದ ರಾಜ್ಯದಲ್ಲಿ ಒಟ್ಟು 474 ಬಸ್ಗಳ ಓಡಾಟ. ಗುಡ್ ಡೆವಲಪ್ಮೆಂಟ್ ನಿನ್ನೆ ಮನೆಗೆ ಹೋಲಿಸಿದ್ರೆ. ಕೆಲ ಸಿಬ್ಬಂದಿಯ ಮನವೊಲಿಸಿದೆ ಇಲಾಖೆ, ಸಂಜೆ ಹೊತ್ತಿಗೆ ಇನ್ನಷ್ಟು ಆ್ಯಡ್ ಆಗುವಂಥ ವಿಶ್ವಾಸ ಇದೆ. ಬಿಕಾಸ್ ಬೆಳಗ್ಗೆನೆ ಮಾನ್ಯ ಸಾರಿಗೆ ಸಚಿವರು ಮಾತಾಡ್ತಿರ್ಬೇಕಾದ್ರೆ ಇದನ್ನೇ ಮೆನ್ಷನ್ ಮಾಡಿದರು, ಸಂಜೆ ಇನ್ನೂ ಅತಿ ಹೆಚ್ಚು ಬಸ್ಗಳು ಓಡಾಡುತ್ತೆ ಎಂದಿದ್ದರು. ಹಾಗಾಗಿ ಇಡೀ ರಾಜ್ಯಾದ್ಯಂತ 1500 ಬಂತು 474 ಬಸ್ಗಳ ಓಡಾಟ. BMTC KSRTC ಅದ್ಬಿಟ್ರೆ ನಾರ್ತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್ ಈ ಭಾಗದಲ್ಲೂ ಕೂಡ ಓಡಾಟ ಜೋರಾಗಿ ನಡೆದಿದೆ. KSRTC 186, BMTC 67, ಕಡಿಮೆ ಆಯಿತು BMTC, ಇನ್ನೂ ಜಾಸ್ತಿ ಬರಬೇಕೇನಪ್ಪ. ಇನ್ನು ನಾರ್ತ್ ಈಸ್ಟ್ 159, ನಾರ್ತ್ ವೆಸ್ಟ್ 62 ಬಸ್ಗಳು ಓಡಾಟ ನಡೆಸಿದೆ. ಓವರ್ಆಲ್ 474 ಬಸ್ಗಳ ಓಡಾಟ. ಮೊನ್ನೆ ಯಾರೂ ಇರಲಿಲ್ಲ, ನಿನ್ನೆ ಒಂದಷ್ಟು ಜನ ಬಂದರು, ಇವತ್ತು ಇನ್ನೂ ಹೆಚ್ಚಿಗೆ ಬರ್ತಿದ್ದಾರೆ. ಸಂಜೆ ತನಕ ನೋಡಬೇಕು. ಮುಷ್ಕರ ನಿರತ ಸಾರಿಗೆ ಸಿಬ್ಬಂದಿಗಳಿಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮತ್ತೆ ಮನವಿ ಮಾಡ್ತಾ ವಾರ್ನಿಂಗ್ ಕೊಟ್ಟರು. ಈಗಾಗಲೇ 9ರಲ್ಲಿ 8 ಬೇಡಿಕೆ ಈಡೇರಿಸಿದ್ದೀವಿ, ಈಗ ಮಾತುಕತೆ ನಡೆಸೋದು ಏನೋ ಉಳ್ಕೊಂಡಿಲ್ಲ. ಜನರಿಗೆ ತೊಂದರೆ ಆಗಬಾರ್ದು, ನೀವು ಸರ್ವಿಸ್ ಮಾಡ್ತಿದ್ದೀರಾ, ಕರ್ತವ್ಯಕ್ಕೆ ಹಾಜರಾಗಿ ಅಂತ ವಾರ್ನಿಂಗ್ ಕೊಟ್ಟರು. ಹಠ ಬಿಡಿ, ಕೆಲಸಕ್ಕೆ ಬನ್ನಿ, 6ನೇ ವೇತನ ಜಾರಿ ಅಸಾಧ್ಯ ಅಂದರು ಮುಖ್ಯಮಂತ್ರಿಗಳು. ಅವರೇನು ಮಾತಾಡಿದ್ರು ತೋರಿಸ್ತೀನಿ ನೋಡಿ. ಸಾರ್ವಜನಿಕರ ಸೇವೆಗೋಸ್ಕರ, ಸಾರ್ವಜನಿಕರು ಸಂಕಷ್ಟದಲ್ಲಿ ಸಿಕ್ಕಿ ನರಳುತ್ತಾ ಇರಬೇಕಾದ್ರೆ ಈ ರೀತಿ ಹಠಕ್ಕೆ ಬೀಳುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಸಾರಿಗೆ ನೌಕರರು ತಾವೇ ಯೋಚನೆಯನ್ನು ಮಾಡಿ ನಮ್ಮ ಸರ್ಕಾರದ ಹಣಕಾಸಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದಯಮಾಡಿ ಸಹಕರಿಸಿ ಬಸ್ಸುಗಳ ಓಡಾಟವನ್ನು ಪ್ರಾರಂಭ ಮಾಡಿ ಸಾರ್ವಜನಿಕ ಆಗ್ತಿರುವಂಥ ತೊಂದರೆ ಕಿರುಕುಳವನ್ನು ತಪ್ಪಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಯಾವ ಕಾರಣಕ್ಕೂ ಸಹ 6ನೇ ವೇತನ ಆಯೋಗ ಜಾರಿಗೆ ಕೊಡೋಕೆ ಸಾಧ್ಯ ಇಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಅದಕ್ಕೆ ಮತ್ತೆ ನಾನು ಸ್ಪಷ್ಟ ಮಾಡಿದ್ದೇನೆ, ಇದು ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೂ ಸಹ ನೀವು ಹಠಕ್ಕೆ ಬೀಳುವಂಥದ್ದು ಸರಿಯಲ್ಲ, ದಯಮಾಡಿ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಸಾರ್ವಜನಿಕವಾಗಿ ನಿಮ್ಮ ಮೂಲಕನೇ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದಾಯದಲ್ಲಿ 85 ಭಾಗದಲ್ಲಿ 100 ರೂಪಾಯಿ ಆದಾಯ ಬಂದರೆ 85 ರೂಪಾಯಿ ಇತರೆ ವ್ಯಕ್ತಿಗಳಿಗೆ, ಪೆನ್ಷನ್ಗಳಿಗೆ, ಇತರೆ ಭಾಗಕ್ಕೆ ಖರ್ಚಾಗ್ತಿದೆ. ಅಭಿವೃದ್ಧಿ ಕಾರ್ಯಕ್ಕೆ 15% ಉಳಿದಿರುವಂಥದ್ದು. ಇಷ್ಟಾದರೂ ಸಹ ನಿಮಗೆ ನಾನು 2,300 ಕೋಟಿ ರೂಪಾಯಿ ಸಂಬಳಕ್ಕೋಸ್ಕರ ನಾನು ಕೊಟ್ಟಿದ್ದೇನೆ ಸರ್ಕಾರದ ಪಕ್ಷದಿಂದ, ನಿಮ್ಮ ಇಲಾಖೆಯಲ್ಲೂ ಲಾಸಲ್ಲಿ ನಡೀತಾ ಇದ್ದುದರಿಂದ ಈಗಲಾದರೂ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ಅಟಕ್ ಬಿದ್ದಿಲ್ಲ, 9 ಬೇಡಿಕೆಯಲ್ಲಿ 8 ಬೇಡಿಕೆಯನ್ನು ಈಡೇರಿಸಿರೋದ್ರಿಂದ ಇನ್ನು ಯಾವುದೇ ಕಾರಣಕ್ಕೆ ತಾವು ಇನ್ನೂ ಹಠ ಮಾಡದೇ ಬಂದು ಬಸ್ಗಳನ್ನು ಓಡಾಟ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಸಾರಿಗೆ ನೌಕರರು ಯಾರದೋ ಮಾತಿಗೆ ಬಲಿಯಾಗಿ ಈ ಥರ ತೊಂದರೆ ಕೊಡೋಕ್ಕೆ ಅವಕಾಶವನ್ನು ಕೊಡದೇ ಮುಂದೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಇದು ಮುಖ್ಯಮಂತ್ರಿಗಳ ವಿನಂತಿಯ ವಾರ್ನಿಂಗ್ ಆಗಿತ್ತು. ಕೆಲ ಸಾರಿಗೆ ನೌಕರರಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರಂತೆ, ಕೆಲಸಕ್ಕೆ ಹೋಗಬೇಡಿ ಅಂತ ಬೆದರಿಸ್ತಿದ್ದಾರೆ ಅಂತ ಹುಮನಾಬಾದ್ನಲ್ಲಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಆರೋಪ ಮಾಡಿದ್ರು. ಮುಷ್ಕರ ನಿರತರ ಜೊತೆ ಚರ್ಚೆ ಮಾಡಿದ್ದೀವಿ, ನೌಕರ ಸಂಬಳ ಹೆಚ್ಚು ಮಾಡಿದ್ರೆ ಸಾಕು ಅಂದಿದ್ದಾರೆ. ಕೆಲವರು ಅನವಶ್ಯಕ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಸಚಿವರು ಬೇಸರ ವ್ಯಕ್ತಪಡಿಸಿದರು. ಈಗಾಗಲೇ ಕೆಲ ಬಸ್ ಸಂಚಾರ ಶುರುವಾಗಿದೆ, ಸಂಜೆ ಹೊತ್ತಿಗೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂದರು ಸಚಿವರು. ಮುಗಲೇ ಇದ್ದಿಲ್ಲ, ಯಾರನ್ನೂ ಸಿಡ್ಲು ಬಡದಿಲ್ಲ, ಏನಿಲ್ಲ. ಜನರಿಗೆ ನಾವು ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ. ಹೌದು, ಕುಟುಂಬಸ್ಥರನ್ನು ಸಾಕಷ್ಟು ಗೋಳಾಡ್ತಿದ್ದಾರೆ, ಏನು ಗೋಳಾಡಿಸ್ತಾ ಇಲ್ಲ. ಅವ್ರಿಗೆ ಮನೆಗಳಿಗೆ ಹೋಗಿ ನೋಟಿಸ್ ಹಚ್ತಾ ಇದ್ದಾರೆ ಅಷ್ಟೇ. ನೀವು ಕೆಲಸಕ್ಕೆ ಹಾಜರಾಗಬೇಕು, ಕೆಲಸಕ್ಕೆ ಹಾಜರಾಗದಿದ್ದರೆ ನಿಮ್ಮ ಸರ್ಕಾರದ ಸವಲತ್ತುಗಳನ್ನು ಬಿಟ್ಕೊಡ್ಬೇಕು ಅಂತ. ಅಂತೆ ಯಾವಾಗ ಸರ್ ಏನು ಮುಗಲೇ ಇದ್ದಿಲ್ಲ, ಯಾರನ್ನೂ ಸಿಡ್ಲು ಬಡದಿಲ್ಲ. ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ